Sai Avathar, Sai Avathar. Om Shri Sai Ram. Sai Bhakta Mahashayare, ಇಂದಿನ ಸಂಚಿಕೆಯಲ್ಲಿ ನಾವು ಶಿರಡಿಯಿಂದ ಹೊರಡುವಾಗ ಬಾಬಾ ಅವರ ಆಜ್ಞೆಯನ್ನು ಉಲ್ಲಂಘಿಸಿದ ಪರಿಣಾಮ, ದೇವತ್ವ ಮತ್ತು ಅದರ ಅವಶ್ಯಕತೆ, ಭಕ್ತರ ಅನುಭವಗಳನ್ನು ತಿಳಿಯೋಣ. ಹಿಂದಿನ ಅಧ್ಯಾಯದಲ್ಲಿ ಬಾಬಾ ಅವರ ಆಜ್ಞೆಯನ್ನು ಮೀರುವುದರ ಪರಿಣಾಮವನ್ನು ವಿವರಿಸಿದ್ದೇನಷ್ಟೇ. ಇದನ್ನು ಈಗ ಈ ಅಧ್ಯಾಯದಲ್ಲಿ ಕೆಲವು ಸೂಕ್ತವಾದ ಉದಾಹರಣೆಗಳಿಂದ ದೃಢಪಡಿಸುತ್ತೇನೆ. ಶಿರಡಿ ಯಾತ್ರೆಯ ಲಕ್ಷಣ. ಶಿರಡಿ ಯಾತ್ರೆಯ ಒಂದು ವಿಚಿತ್ರ ಲಕ್ಷಣವೇನೆಂದರೆ, ಬಾಬಾ ಅವರ ಆಜ್ಞೆಯಿಲ್ಲದೆ ಶಿರಡಿಯನ್ನು ಬಿಟ್ಟು ಯಾರೂ ಹೊರಡುವಂತಿಲ್ಲ. ಹಾಗೆ ಹೊರಟರೆ ಭಕ್ತರಿಗೆ ಕಷ್ಟಗಳು ಸಂಭವಿಸುತ್ತಿದ್ದವು ಮತ್ತು ಬಾಬಾ ಅವರ ಆಜ್ಞೆಯ ನಂತರ ಅಲ್ಲಿ ಇರಲೂ ಸಹ ಆಗುತ್ತಿರಲಿಲ್ಲ. ಭಕ್ತರು ಶಿರಡಿ ಬಿಟ್ಟು ಹೊರಡುವಾಗ ಬಾಬಾ ಅವರು ಅವರಿಗೆ ಉಪದೇಶ ನೀಡುತ್ತಿದ್ದರು. ಅವರು ಅದರಂತೆ ನಡೆದುಕೊಂಡರೆ ಒಳಿತು, ನಡೆಯದೇ ಇದ್ದವರಿಗೆ ಅನಾಹುತಗಳು ತಪ್ಪಿರಲಿಲ್ಲ. ಇಂತಹ ಕೆಲವು ಘಟನೆಗಳು ಈ ಕೆಳಕಂಡಂತೆ ಇವೆ. ತಾತ್ಯಾಕೋತೆ ಪಾಟೀಲ. ತಾತ್ಯಾಕೋತೆ ಪಾಟೀಲ ಒಂದು ದಿನ ಕೋಪರಗಾವದ ಪೇಟೆಗೆ ಹೋಗುವವರಿದ್ದರು. ಹಾಗೆ ಹೋಗುತ್ತಿರುವಾಗ ಅವಸರದಲ್ಲಿ ಮಸೀದಿಗೆ ಬಾಬಾ ಅವರಿಗೆ ನಮಸ್ಕರಿಸಲು ಬಂದರು. ಆಗ ಬಾಬಾ ಅವರು, ಅವಸರವೇಕೆ, ಸ್ವಲ್ಪ ತಾಳು, ಈಗ ಹೋಗಬೇಡ ಎಂದರು. ಆದರೆ ಅವರು ಕೂಡಲೇ ಹೋಗಲೇಬೇಕೆಂದಾಗ ಶ್ಯಾಮನನ್ನಾದರೂ ಜೊತೆಯಲ್ಲಿ ಕರೆದುಕೊಂಡು ಹೋಗಲು ಹೇಳಿದರು. ಇದನ್ನು ಲಕ್ಷಿಸದೆ ತಾತ್ಯ ಟಾಂಗಾದಲ್ಲಿ ಹೊರಟರು. ಸಾವುಲ್ ಬಾವಿ ದಾಟುತ್ತಲೇ ಅವರ ಕುದುರೆಯು ಜೋರಾಗಿ ಓಡಲು ಆರಂಭ ಮಾಡಿದ್ದುದರಿಂದ ಟಾಂಗಾ ನಡುವಿನಲ್ಲಿ ಉರುಳಿ ಕೆಳಗೆ ಬಿದ್ದಿತು. ಆದರೆ ತಾತ್ಯ ಅವರಿಗೆ ಹೆಚ್ಚಿಗೆ ಅಪಾಯವಾಗಲಿಲ್ಲ. ಸಾಯಿಬಾಬಾ ಅವರ ಮಾತು ಆಗ ನೆನಪಾಯಿತು. ಮತ್ತೊಂದು ಸಂದರ್ಭದಲ್ಲಿ ಕೋಲ್ಹಾರ ಎಂಬ ಹಳ್ಳಿಗೆ ಹೋಗುತ್ತಿರುವಾಗ ಬಾಬಾ ಅವರ ಮಾತನ್ನು ತಾತ್ಯ ಮೀರಿದುದರಿಂದ ಇದೇ ತರಹದ ಪರಿಸ್ಥಿತಿ ಅವರಿಗೆ ಒದಗಿತು. ಯುರೋಪಿಯನ್ ಗೃಹಸ್ಥ. ನಾನಾ ಸಾಹೇಬರಿಂದ ಪರಿಚಯ ಪತ್ರ ಪಡೆದು ಓರ್ವ ಯುರೋಪಿಯನ್ನನ್ನು ಬಾಬಾ ಅವರನ್ನು ಕಾಣಲೋಸುಗ ಶಿರಡಿಗೆ ಬಂದನು. ಅವನು ಒಂದು ತಂಬುವಿನಲ್ಲಿ ಇಳಿದುಕೊಂಡನು. ಬಾಬಾ ಅವರ ಮುಂದೆ ನಮಸ್ಕರಿಸಿ ಅವರ ಕರಗಳನ್ನು ಮುತ್ತಿಡಲು ಹಾತೊರೆಯುತ್ತಾ ಮಸೀದಿಯೊಳಗೆ ಬರಲು ಅವನು ಮೂರು ಬಾರಿ ಪ್ರಯತ್ನಿಸಿದನು. ಬಾಬಾ ಅವರು ಅನುಮತಿ ನೀಡಲೇ ಇಲ್ಲ. ಮಸೀದಿಯ ಅಂಗಳದಲ್ಲಿ ಕುಳಿತು ದರ್ಶನ ಪಡೆಯುವಂತೆ ಆಜ್ಞೆಯಾಯಿತು. ಇದು ಅವನಿಗೆ ಸರಿ ಬೀಳಲಿಲ್ಲ. ಕೂಡಲೇ ಹಿಂತಿರುಗಲು ಮನಸ್ಸು ಮಾಡಿ ಹೊರಡಲು ಬಾಬಾ ಅವರ ಅನುಮತಿ ಬೇಡಿದನು. ಆಗ ಬಾಬಾ, ಇಂದು ಬೇಡ, ಅವಸರವೇಕೆ ಎಂದರು. ಅಲ್ಲಿದ್ದವರೆಲ್ಲರೂ ಬಾಬಾ ಅವರ ಮಾತನ್ನು ಉಲ್ಲಂಘಿಸಬಾರದೆಂದು ಅವನಿಗೆ ಹೇಳಿದರು. ಆದರೂ ಅದನ್ನು ಲಕ್ಷಿಸದೆ ಅವನು ಟಾಂಗ ಹತ್ತಿದನು. ಮೊದಮೊದಲು ಕುದುರೆಗಳು ಚೆನ್ನಾಗಿಯೇ ಓಡುತ್ತಿದ್ದವು. ಸಾವುಲ್ ಬಾವಿ ಸಮೀಪಿಸಿದಾಗ ಎದುರಿಗೆ ಬರುತ್ತಿದ್ದ ಸೈಕಲ್ಲನ್ನು ಕಂಡು ಅವು ಜೋರಾಗಿ ಓಡಲು ಶುರು ಮಾಡಿದವು. ಟಾಂಗ ತಲೆ ಕೆಳಗಾಯಿತು. ಯುರೋಪಿಯನ್ನನು ಕೆಳಗೆ ಬಿದ್ದನು. ಅವನನ್ನು ಕೂಡಲೇ ಕೋಪರ್ಗಾವ್ ಆಸ್ಪತ್ರೆಗೆ ಸಾಗಿಸಲಾಯಿತು. ಈ ರೀತಿಯಾದ ಅನುಭವಗಳು ಬಾಬಾ ಅವರ ಮಾತನ್ನು ಜನರು ಮೀರದಂತೆ ಮಾಡಿದವು. ಭಿಕ್ಷೆಯ ಅವಶ್ಯಕತೆ. ಈಗ ಭಿಕ್ಷೆಯ ಪ್ರಶ್ನೆಯನ್ನು ನೋಡೋಣ. ಬಾಬಾ ಅವರು ಅಂತಹ ಮಹಾಯೋಗಿ, ದೈವಿಕತೆಯ ಅಂಶವೇ ಆಗಿದ್ದರೆ ತಮ್ಮ ಜೀವಮಾನದಲ್ಲೆಲ್ಲ ಭಿಕ್ಷೆ ಏಕೆ ಬೇಡುತ್ತಿದ್ದರು ಎಂಬ ಪ್ರಶ್ನೆ ಕೆಲವರ ಮನಸ್ಸಿನಲ್ಲಿ ಮೂಡದೇ ಇರಲಾರದು. ಈ ಪ್ರಶ್ನೆಯನ್ನು ಹೀಗೆ ಉತ್ತರಿಸಬಹುದು. ಭಿಕ್ಷೆ ಬೇಡಿ ಜೀವಿಸಲು ಯಾರು ಅರ್ಹರು? ಯಾರು ಸಂತಾನ, ದ್ರವ್ಯ, ಕೀರ್ತಿ ಇವು ಮೂರರಿಂದ ವಿಮುಕ್ತರಾಗಿ ಸನ್ಯಾಸಿಗಳಾಗಿ ಇರುತ್ತಾರೆಯೋ ಅವರು ಭಿಕ್ಷೆ ಬೇಡಿ ಜೀವಿಸಲು ಅರ್ಹರು ಎಂದು ನಮ್ಮ ಶಾಸ್ತ್ರಗಳಲ್ಲೇ ಹೇಳಲಾಗಿದೆ. ಅವರಿಗೆ ಅಡಿಗೆ ಮಾಡಿಕೊಂಡು ಊಟ ಮಾಡಲಾಗುವುದಿಲ್ಲ. ಅವರಿಗೆ ಆಹಾರ ನೀಡುವುದು ನಮ್ಮ ಕರ್ತವ್ಯ. ಸಾಯಿಬಾಬಾ ಅವರು ಗೃಹಸ್ಥಾಶ್ರಮವನ್ನಾಗಲಿ ವಾನಪ್ರಸ್ಥಾಶ್ರಮವನ್ನಾಗಲಿ ಸ್ವೀಕರಿಸಿರಲಿಲ್ಲ. ಅವರು ಬ್ರಹ್ಮಚಾರಿಗಳಾಗೇ ಇದ್ದರು. ಅಂದರೆ ಚಿಕ್ಕಂದಿನಿಂದಲೂ ಸನ್ಯಾಸಿಯಾಗಿಯೇ ಇದ್ದರು. ಪ್ರಪಂಚವೇ ನನ್ನ ಮನೆ, ವಾಸುದೇವನೇ ಜಗನ್ನಿಯಾಮಕ ಎಂಬ ದೃಢವಾದ ನಂಬಿಕೆ ಅವರಲ್ಲಿತ್ತು. ಆದ್ದರಿಂದ ಅವರು ಭಿಕ್ಷೆ ಬೇಡಲು ಅರ್ಹರಾಗಿದ್ದರು. ಓಂ ಶ್ರೀ ಸಾಯಿ ಪ್ರಣಾಮ.
ಸಾಯಿ ಅವತಾರ್ ಸಾಯಿ ಅವತಾರ್.